ನನ್ನ ಹೆಸರು ವಿನೋದ್ ಶಿವರಾಜ್. ಈ ಸಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ತಾ ಇದ್ದೀನಿ ಜೂನ್ 2024 ಚುನಾವಣೆಗೆ. ನಮ್ದು ಆಲ್ರೆಡಿ ನಮ್ಮ ಮಾಹಿತಿ ಎಲ್ಲ ಗೊತ್ತಿರುತ್ತೆ, 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಇಂಜಿನಿಯರಿಂಗ್ ಆ್ಯಂಡ್ MBA ಬ್ಯಾಕ್ಗ್ರೌಂಡ್ ನಂದು, IT ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ 15 ವರ್ಷ ಯುರೋಪಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾವು ಲಾಸ್ಟ್ 2-3 ಇಯರ್ಸ್ ಇವೆ ಎಲೆಕ್ಷನ್ ಕೆಲಸಕ್ಕೆ ಮತ್ತು ನಮ್ಮ ಟ್ರಸ್ಟ್ ಮುಖಾಂತರ ಕರ್ನಾಟಕ ಸಾಕಷ್ಟು ಬ್ಯಾಕ್ವರ್ಡ್ ಸ್ಕೂಲ್ಸ್ಗೆಲ್ಲ ವರ್ಕ್ ಮಾಡಿದ್ವಿ ಲಾಸ್ಟ್ 1.5-2 ಇಯರ್ಸಲ್ಲಿ. ಇಷ್ಟು ಸಮಸ್ಯೆ ನಾವು ಯಾವ ಸ್ಟೇಟಲ್ಲಿ ನೋಡಿಲ್ಲ, ಟೀಚರ್ಸ್ ಪ್ರಾಬ್ಲಮ್ಸ್. ಅದು ಪಾಲಿಸಿ ಲೆವೆಲೇ ಆಗ್ಬೋದು, ಮತ್ತು ಪ್ರಾಕ್ಟಿಕಲ್ ಲೆವೆಲೇ ಆಗ್ಬೋದು, ಮತ್ತು ಸ್ಟೂಡೆಂಟ್ಸ್ ಲೆವೆಲೇ ಆಗ್ಬೋದು. ನಾನು ಎಲ್ಲ ಟೀಚರ್ಸ್ ಪರವಾಗಿ ಮಾತಾಡ್ತೀನಿ, ಗೌರ್ಮೆಂಟ್ಸ್, ಏಡೆಡ್, ಅನ್ಏಡೆಡ್, ಮತ್ತು ITI, PU ಆ್ಯಂಡ್ ಡಿಪ್ಲೊಮಾ ಕಾಲೇಜಸ್ ಎಲ್ಲ. ನಾವು ಎಲ್ಲ ಟೀಚರ್ಸ್ ಜೊತೆ ಮತ್ತು ಎಲ್ಲ ಪ್ರೊಫೆಸರ್ಸ್ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಪ್ರಾಬ್ಲಮ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಬಿಟ್ಟರೆ ಯಾವುದು ಸಾಲ್ವ್ ಆಗಿಲ್ಲ. ಆ್ಯಂಡ್ ಯಾವುದೇ ನ್ಯೂ ಪ್ರಾಬ್ಲಮ್ಸ್ ಇಲ್ಲ. ಪಾಸ್ಟ್ 15-20 ಇಯರ್ಸ್ 15-20 ವರ್ಷ ಎಕ್ಸಿಸ್ಟೆಂಟ್ ಪ್ರಾಬ್ಲಮ್ಸೇ ಇರ್ತದೆ. ಸರಿ, ಇದನ್ನು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ, ಡೀಪ್ ಅನಾಲಿಸಿಸ್ ಮಾಡಿ ಯಾಕೆ ಇದು ಆಗ್ತಾ ಇದೆ ನೋಡಿದ್ರೆ, ಯಾವುದೇ ವಿಚಾರಕ್ಕೆ ಗೌರ್ಮೆಂಟ್ ಗಮನಕ್ಕೆ ಎತ್ಕೊಂಡು ಹೋಗಿಲ್ಲ. ಇಟ್ ಇಸ್ ನಾಟ್ ಬೀನ್ ಟೇಬಲ್ ಟು ದಿ ಟೇಬಲ್ ಆಫ್ ಗೌರ್ಮೆಂಟ್. ಸಾಕಷ್ಟು ಪ್ರಾಬ್ಲಮ್ ಅಲ್ಲಲ್ಲೇ ನಿಂತ್ಕೊಂಡಿದೆ. ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾವುದೇ ಪ್ರಾಬ್ಲಮ್ ಆಗಲಿ ಅದನ್ನು ಕರೆಕ್ಟಾಗಿ ಹೈಲೈಟ್ ಮಾಡಿದ್ರೆ ಸೊಲ್ಯೂಷನ್ ಸಿಗೇ ಸಿಗುತ್ತೆ. ತುಂಬ ಜನಕ್ಕೆ ಅರ್ಥಾಗಲ್ಲ, ಎನಿ ಟಫ್ ಪ್ರಾಬ್ಲಮ್ ಕರೆಕ್ಟಾಗಿ ಹೈಲೈಟ್ ಆಗಿದ್ರೆ ಸೊಲ್ಯೂಷನ್ ಸಿಗ್ತದೆ. ಬಟ್ ಶಿಕ್ಷಕರ ಪ್ರಾಬ್ಲಮ್ ಮಾತ್ರ ಕರೆಕ್ಟಾಗಿ ಯಾವತ್ತೂ ಹೈಲೈಟ್ ಆಗಿಲ್ಲ, ಯಾವ ರೀತಿಗೆ ರೀಚ್ ಆಗಿಲ್ಲ. ಸೊ ನಾವು ಈ ಸಾರಿ ನಿಂತ್ಕೊಳ್ಳೋದು ಏನಂದರೆ, ನಮಗೇನು ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ನಾಟ್ ಪೊಲಿಟಿಕಲಿ ಆಂಬಿಷಿಯಸ್ ಆರ್ ಎನಿಥಿಂಗ್. ನಮ್ದು ಉದ್ದೇಶ ಏನಂದ್ರೆ, ಕರ್ನಾಟಕದಲ್ಲಿ 100% ಲಿಟ್ರಸಿ ಆಗ್ಬೇಕು ನೆಕ್ಸ್ಟ್ 20 ಇಯರ್ಸ್ ಅಲ್ಲಿ. ಎಜುಕೇಷನ್ ಫೀಲ್ಡ್ ಅಲ್ಲಿ ಲಿಟ್ರಸಿ ರೇಟ್ ಈಗ 73 ಆ 74 ಇದೆ. 100% ಲಿಟ್ರಸಿ ರೇಟ್ ಬರಬೇಕು. ಈ 100% ಲಿಟ್ರಸಿ ರೇಟ್ ಬರಬೇಕಂದ್ರೆ ಸ್ಟೂಡೆಂಟ್ಸ್ಕ್ಕಿಂತ ಟೀಚರ್ಸ್ ಪ್ರಾಬ್ಲಮ್ಸ್ ಟೀಚರ್ಸ್ ಕೈಯಲ್ಲೇ ಇದೆ. ಅವರು 100% ಇದನ್ನ ಎಫರ್ಟ್ ಹಾಕಿದ್ರೆ ಇದು ಮಾಡೋಕ್ಕಾಗ್ತದೆ. ನಮ್ಮ ಟ್ರಸ್ಟಿಂದ ಎಷ್ಟೋ ಕೆಲಸ ಮಾಡಿದ್ರು, ಸರ್ ಇಷ್ಟು ಪ್ರಾಬ್ಲಮ್ ಇದೆ, ಯಾಕೆ ಮಕ್ಕಳು ಸರಿಯಾಗಿ ಸ್ಕೂಲ್ಗೆ ಬರ್ಕಾದ್ರಿ ಸರ್, ಇದು ಪ್ರಾಬ್ಲಮ್ ಇದೆ, ಈ ರಿಸಲ್ಟ್ ಇದೆ, ಈ ಫೆಸಿಲಿಟಿ ಇಲ್ಲ, ಈ ಇಶ್ಯೂಸ್ ಆಗ್ತಾಯಿದೆ, ಥೌಸಂಡ್ಸ್ ಲಿಸ್ಟ್ ಮಾಡಿಕೊಂಡ್ರೆ ಈ ಪ್ರೆಸ್ ಮೀಟ್ ಸಾಕಾಗಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ, ನೀವು ಏಡೆಡ್ ತೊಗೊಳ್ಳಿ 1,000 ಇಶ್ಯೂಸ್, ಅನ್ಏಡೆಡ್ ತೊಗೊಳ್ಳಿ 1,000 ಇಶ್ಯೂಸ್. ಅದಕ್ಕೆ ಈ ಸಾರಿ ನಾವು ಎಲ್ಲ ಲೀಡರ್ಸ್ ಜೊತೆ ಚರ್ಚೆ ಮಾಡಿ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಪ್ರೆಸ್ ಮೀಟಿಗೆ ಬರೋಲ್ಲ ನಿಮಗೆ ಗೊತ್ತಿದೆ, ಸೊ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಆಚೆ ಇದ್ದಾರೆ. ಎಲ್ಲರ ಹತ್ರ ನಾವು ಚರ್ಚೆ ಮಾಡೋ ಅವ್ರು ಕೇಳಿದೇನೆಂದ್ರೆ, ಈ ಕ್ಷೇತ್ರಕ್ಕೆ ಪೊಲಿಟಿಕಲ್ ಬೈಂಡಿಂಗ್ ಇಲ್ಲದಿದ್ರೆ ವಾಯ್ಸ್ ರೈಸ್ ಮಾಡಬೇಕು. ನಮಗೆ ಬೇಕಾಗಿದ್ದು ವಾಯ್ಸ್ ರೈಸ್ ಮಾಡಬೇಕು. MLC ಪವರ್ ಇದೆ ನಮಗೆ ಗೊತ್ತಿದೆ, ಬಟ್ ವಾಯ್ಸ್ ರೈಟ್ ಫಾರ್ಮಲಿ ರೈಸ್ ಮಾಡಿದ್ರೆ ಈ ಪ್ರಾಬ್ಲಮ್ ನಮ್ದು ಹೈಲೈಟ್ ಆಗ್ತದೆ ಅವ್ರ ಉದ್ದೇಶ. ಸೊ ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡೋದು ಅದೇ, ಐ ವಾಂಟ್ ಟು ರೈಸ್ ದೇರ್ ವಾಯ್ಸ್. ಅವ್ರ ಪ್ರಾಬ್ಲಮ್ನ ನಾನು ವಾಯ್ಸ್ ರೈಸ್ ಮಾಡ್ತೀನಿ, ಕರೆಕ್ಟ್ ಫೋರಮ್ಲಿ ಡಿಕ್ಲೇರ್ ಮಾಡಿ. ನಮ್ದು ಉದ್ದೇಶ ಏನಂದ್ರೆ, ಆಕ್ಚುಲಿ ವೋಟರ್ಸ್ಗೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಟೀಚರ್ಸ್ ಎನ್ರೋಲ್ಮೆಂಟ್ 3 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಕಂಟಿನ್ಯೂಸ್ ಇರಬೇಕು, ಎಲ್ಲ ಶಿಕ್ಷಕರು ಕಂಟಿನ್ಯೂಸ್ ಜಾಬ್ ಅಲ್ಲಿ ಇರಬೇಕು, ಈ ಕ್ಷೇತ್ರನೇ ಇರಬೇಕು ಅಷ್ಟೇ. ನಂದು ಏನಂದ್ರೆ, ಶಿಕ್ಷಕರಿಗೆ ಕ್ಯಾಂಡಿಡೇಟ್ ಹಂಗೆ ರೂಲ್ ಆಗ್ಬೇಕು. ಆಕ್ಚುಲಿ ಶಿಕ್ಷಕರೇ ಕ್ಯಾಂಡಿಡೇಟ್ ಇರಬೇಕು, ಅವ್ರ ಮ್ಯಾನೇಜ್ಮೆಂಟ್, ಎನಿ ಮ್ಯಾನೇಜ್ಮೆಂಟ್ ಫ್ರಮ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಇದೆರಡು ಇಲ್ಲಾಂದ್ರೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗದೆ ಸಿಗಲ್ಲ. ನಂದು ಉದ್ದೇಶ ಅದೇ, ಐ ಆಮ್ ಓಪನ್ಲಿ ಡಿಕ್ಲೇರಿಂಗ್. ಅಕಸ್ಮಾತ್ ಎಲೆಕ್ಷನ್ ಕಮಿಷನ್ ಇದನ್ನ ಚೇಂಜ್ ಮಾಡಿದ್ರೆ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಹ್ಯಾಪಿಲಿ ಸಪೋರ್ಟೆಡ್. ಯಾಕಂದ್ರೆ ಇದು ಶಿಕ್ಷಕರ ಕ್ಷೇತ್ರ, ಒಂದು ಕ್ಯಾಂಡಿಡೇಟು ಶಿಕ್ಷಕರೇ ಇದ್ರೆ ಭಾಳ ಅನುಕೂಲ ಆಗುತ್ತೆ, ಅವ್ರ ಪ್ರಾಬ್ಲಮ್ಸ್ ಎತ್ಕೊಂಡು ಹೋಗ್ತಾರೆ. ಬಟ್ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬಟ್ ನಾವು ಗೆದ್ದ ಮೇಲೆ ಚರ್ಚೆ ಮಾಡೇ ಮಾಡ್ತೀವಿ. ವಿಲ್ ಶ್ಯೂರ್ಲಿ ಪ್ರೆಸ್ ದ ಎಲೆಕ್ಷನ್ ಕಮಿಷನ್, ನೆಕ್ಸ್ಟ್ ಕ್ಯಾಂಡಿಡೇಟು ಶಿಕ್ಷಕರನ್ನೇ ಆಗ್ಬೇಕಂತ ನಾವು ಕೇಳಕ್ಕೆ, ಅವ್ರ ಎನಿ ಮ್ಯಾನೇಜ್ಮೆಂಟ್ ಆಗ್ಬೇಕಂತ. ಸೊ ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ನಾವು ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಪೋರ್ಟ್, ಎಲ್ಲರ ಸಹಾಯ ಬೇಕಾಗುತ್ತೆ. ಪಾರ್ಟಿ ಬೈಂಡಿಂಗ್ ಇಲ್ಲ, ನಾವು ಯಾವುದೇ ಹೋರಾಟ ಬೇಕಂದ್ರೆ ಸರಿ ಓಪನ್ ಆಗಿ ಡಿಕ್ಲೇರ್ ಮಾಡ್ಬೋದು, ವಿ ಡೋಂಟ್ ಹ್ಯಾವ್ ಎನಿ ಪ್ರೋಟೋಕಾಲ್, ವಾಯ್ಸ್ ರೈಸ್ ಮಾಡ್ಬೋದು. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಪ್ರಾಬ್ಲಮ್ಸು MLCಗಳು ಯಾರು ಕೇಳಲ್ಲ, ಯಾಕಂದ್ರೆ ಗೌರ್ಮೆಂಟ್ ಅಗೇನ್ಸ್ಟೇ ಮಾತಾಡಬೇಕು, ನಾವು ಅದನ್ನು ರೈಸ್ ಮಾಡ್ಬೋದು. ಸೊ ಎಲ್ಲ ಕಡೆ 5 ಜಿಲ್ಲೆ, ದಾವಣಗೆರೆ ಆಗಲಿ, ಚಿತ್ರದುರ್ಗ ಆಗಲಿ, ತುಮಕೂರು ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರ ಆಗಲಿ, ಇಷ್ಟು ಓಪನ್ ಆಗಿ ಬಂದು ನಮಗೆ ಸಪೋರ್ಟ್ ಮಾಡ್ತಾರಂದ್ರೆ ಅದಕ್ಕೆ ಒಂದೇ ಒಂದು ರೀತಿ ಏನಂದರೆ, ಡೀಪಾಗಿ ಅವ್ರ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿದ್ದೀನಿ.
ಒಬ್ಬೊಬ್ರ ಹತ್ರ ಮಾತಾಡೋ ಅದೇ ಅದು, ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಯಾಕಂದ್ರೆ ಈ ಪ್ರಾಬ್ಲಮ್ನ ಇಟ್ಕೊಂಡು ಎಳಿಬಾರ್ದು, ಪಾಲಿಸಿ ಲೆವೆಲ್ ಕೆಲವು ಚೇಂಜಸ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ನಾವು ಇದನ್ನ ಇಟ್ಕೊಂಡು ಈ ಸಾರಿ ಮಾಡ್ತೀವಿ. ಈ ಎಲೆಕ್ಷನ್ ಯಾವುದೇ ಎಲೆಕ್ಷನ್ ತರ ಅಲ್ಲದೆ ಇಟ್ ಶುಡ್ ಬಿ ಎ ಕ್ಲೀನ್ ಪ್ರಾಪರ್ ಡೆಮೋಕ್ರೆಟಿಕ್ ಎಲೆಕ್ಷನ್. ನಮ್ದು ಅದೇ ಉದ್ದೇಶ. ಎಲ್ಲರೂ ಕೇಳ್ಕೊಳ್ಳೋ ಅದೇ ಇದ್ರೆ ಇದು ಶಿಕ್ಷಕರ ಕ್ಷೇತ್ರ, ಆ ಗೌರವ ನಾನು ವಾಪಸ್ ತರಬೇಕು. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೀಡಿಯಾಸ್, ನಿಮ್ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಶಾರ್ಟ್ ನೋಟಿಸಲ್ಲಿ ನೀವು ಬಂದಿದ್ದಕ್ಕೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಮತ್ತೆ ಈ ತಾಲೂಕು ಬರೋಕೆ ಕೊಡ್ತೀವಿ. ಇವಾಗಿಂದ ನಮ್ಮ ಪ್ರಚಾರ ಈಗ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ, ಸ್ಕೂಲ್ಸ್ ರಜಾ ಸಿಗ್ತದೆ. ಈಗ ನಾವು ಪ್ರಚಾರಗಳು ಸ್ವಲ್ಪ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಕ್ ಸ್ಟಾರ್ಟ್ ಮಾಡಿ, ಸ್ಕೂಲ್ ಬಿಟ್ಟು ಈಗ ಮನೆಗೆ ಮನೆಗೆ ಮಾಡ್ತಾ ಇದೀವಿ. ನೆಕ್ಸ್ಟ್ 2 ತಿಂಗಳು ನಾವು ಎಲ್ಲ ಶಿಕ್ಷಕರು ಎಷ್ಟು ಭೇಟಿ ಆಗಬೇಕು, ಭೇಟಿ ಆಗ್ಬೇಕನ್ನಿದೀವಿ. ಲಾಸ್ಟ್ ಒಂದು 8 ತಿಂಗಳಿಂದ ಎನ್ರೋಲ್ ಆಗಿರೋ ವೋಟರ್ಸ್ನ 18,000 ಶಿಕ್ಷಕರನ್ನ ಡೈರೆಕ್ಟಾಗಿ ಮೀಟ್ ಮಾಡಿದ್ವಿ. 23,000 ಎನ್ರೋಲ್ ಆಗಿದೆ, 23,500 ಚಿಲ್ಡ್ರೆ ಎನ್ರೋಲ್ ಆಗಿದೆ. 18,000 ಶಿಕ್ಷಕರನ್ನ ನಾವು ಡೈರೆಕ್ಟೇ ರೀಚ್ ಆಗಿದ್ವಿ. 2,000 ಮೇಲೆ ಶಾಲೆಗಳನ್ನ ನಾವು ವಿಸಿಟ್ ಮಾಡಿದ್ವಿ ಫಾರ್ ಪಾಸ್ಟ್ 8 ಮಂತ್ಸ್. ಸೊ ಇನ್ನೂ ನಾವು ಎಲ್ಲರನ್ನ ರೀಚ್ ಮಾಡ್ಬೇಕನ್ನಿದೀವಿ. ಎಷ್ಟೋ ಸಾವಿರ ಶಿಕ್ಷಕರು ರೀಚ್ ಮಾಡಕ್ ಆಗಿಲ್ಲ ಬೇರೆ ಬೇರೆ ರೀಸನ್ಗೆ. ಒಂದು ದಿಸಕ್ಕೆ ಒಂದು ತಾಲೂಕು ಅಡ್ಡಾಡ್ತೀವಿ, 34 ತಾಲೂಕು ಇದೆ. ನೆಕ್ಸ್ಟ್ ತಾಲೂಕು ಬರೋಕ್ಕೆ ಅಟ್ಲೀಸ್ಟ್ 1 ತಿಂಗಳು ಆಗ್ತದೆ. ಆದರೂ ನಾವು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಎಷ್ಟು ಅಡ್ಡಾಡ್ಬೇಕು ಅಡ್ಡಾಡ್ತೀವಿ. ನಿಮ್ಮ ಸಪೋರ್ಟ್ ಕೊಡಿ. ನಮ್ಮ ಶಿಕ್ಷಕರು ಕೇಳಿದ ಅದೇ, ಈ ಸಾರಿ ಎಲ್ಲರೂ ಸಪೋರ್ಟ್ ಕೊಟ್ಟರೆ ನೀವೇನು ಅನ್ಸ್ಕೊಂಡಿದ್ರು, ಈ ಕಾನ್ಸ್ಟಿಟ್ಯೂನ್ಸಿ ಯಾಕೆ ಡಿಸೈನ್ ಆಗಿದೆ, ಯಾವ ಥರ ಕ್ಯಾಂಡಿಡೇಟ್ ಇರಬೇಕು, ಆ ಥರ ಕ್ಯಾಂಡಿಡೇಟ್ ನಾವು ಇಟ್ಕೊಂಡು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು.